ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಹಾಗಾದ್ರೆ ಸೊ ಈ ಬಾರಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇತ್ತು ಜೊತೆಗೆ ಅವರ ಬೆಂಬಲಿಗರು ಪ್ರಮುಖವಾಗಿ ಈ ಭಾಗದಲ್ಲಿ ನಿಂತ್ಕೊಳ್ಳಿ ಆ ಭಾಗದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಒತ್ತಡವನ್ನು ತರ್ತಾ ಇದ್ರು ಈಗ ಇದೆಲ್ಲ ವಿಚಾರಗಳಿಗೆ ತೆರೆ ಎಳೆಯುವಂತಹ ಹೊತ್ತು ಅಂತ ಅನಿಸ್ತಾ ಇದೆ ಸಿದ್ದರಾಮಯ್ಯನವರ ಕ್ಷೇತ್ರ ಹಾಗಾದ್ರೆ ಫೈನಲ್ ಆಗಬೋಯ್ತಾ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಕೊನೆಯ ಚುನಾವಣೆಯಲ್ಲಿ ರಿಸ್ಕ್ ತಗೊಳ್ತಾರಾ ಹಾಗಾದ್ರೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದು ಬೆಂಗಳೂರ ಕೋಲಾರನ ಅಥವಾ ಬಾದಾಮಿನ ಇದೊಂದು ರೀತಿ ದೊಡ್ಡ ಸುದ್ದಿ ಸಿದ್ದರಾಮಯ್ಯನವರ ರಾಜಕೀಯ ಕ್ಷೇತ್ರದಲ್ಲಿ ಸೋ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯದ ಸ್ಫೋಟಕ ಸುದ್ದಿ ನಾವು ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಎಲ್ಲಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾರೆ ಸಿದ್ದರಾಮಯ್ಯನವರ ಕ್ಷೇತ್ರ ಹಾಗಾದ್ರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಈಗಾಗಲೇ ಫೈನಲ್ ಆಯ್ತಾ ಅವರು ಮೊದಲೇ ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿಯ ಆಕಾಂಕ್ಷಿ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ರಾಜ್ಯದಲ್ಲಿ ಬಂತು ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿದೆ ಹಾಗಾದ್ರೆ ಸಿಎಂ ಆಗೋ ಹೊತ್ತಲ್ಲಿ ರಿಸ್ಕ್ ಬಯಸದ ಸಿದ್ದರಾಮಯ್ಯನವರು ಹಳೆಯ ಕರ್ಮಭೂಮಿಯಲ್ಲೇ ಅವರ ಕೊನೆಯ ಚುನಾವಣೆಯನ್ನು ಎದುರಿಸ್ತಾರಾ ಮೈಸೂರಿನ ವರುಣಾದಿಂದಲೇ ಸಿದ್ದರಾಮಯ್ಯನವರ ಸ್ಪರ್ಧೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ವರುಣಾದಿಂದ ಸಿದ್ದರಾಮಯ್ಯನವರು ಸ್ಪರ್ಧಿಸಿದ್ರೆ ಯತೀಂದ್ರ ಅವರ ಕಥೆ ಏನು ಆಪ್ತರ ಬಳಿ ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಹೇಳ್ಕೊಂಡಿದ್ದಾರೆ ಪಬ್ಲಿಕ್ ಟಿವಿಯಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯದ ಬಿಗ್ ಸುದ್ದಿಯನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆ ಪ್ರತಿಯೊಬ್ಬರಿಗೂ ಕೂಡ ಆಕಾಂಕ್ಷಿ ಅಥವಾ ಆಸೆ ಪಡೋದು ತಪ್ಪಿಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಅದೆಲ್ಲ ಕೆಪಾಸಿಟಿ ಕೂಡ ಸಿದ್ದರಾಮಯ್ಯನವರಿಗಿದೆ ಆದ್ರೆ ಇಷ್ಟೆಲ್ಲ ಗುಣಗಳನ್ನ ಹೊಂದಿರುವಂತಹ ನಾಯಕರಿಗೆ ಸರಿಯಾದಂತಹ ಕ್ಷೇತ್ರವೇ ಇರಲಿಲ್ಲ ಇಷ್ಟು ದಿನಗಳ ಕಾಲ ಈಗೇನೋ ಕಳೆದ ಬಾರಿ ಬಾದಾಮಿಯಿಂದ ಸ್ಪರ್ಧೆ ಮಾಡಿದ್ರು ಆದ್ರೆ ಬಾದಾಮಿಯಲ್ಲೂ ಟಫ್ ಫೈಟ್ ಸೊ ಲಾಸ್ಟ್ ಮೂಮೆಂಟ್ ನಲ್ಲಿ ಗೆಲುವಿನ ನಗೆ ಬೀರಿದ್ರು ಸಿದ್ದರಾಮಯ್ಯನವರು ಬಹಳ ಅಭೂತಪೂರ್ವ ಗೆಲುವೇನಲ್ಲ 2018 ಚುನಾವಣೆಯಲ್ಲಿ ಹಾಗಾಗಿ ಎಲ್ಲಿ ನಿಂತ್ಕೊಳ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು ಸೊ ಈಗ ಖುದ್ದು ಸಿದ್ದರಾಮಯ್ಯನವರೇ ಅವರ ಆಪ್ತ ಬಳಗಕ್ಕೆ ಹೇಳ್ಕೊಂಡಿರೋ ಪ್ರಕಾರ ಅವರ ಹಳೆಯ ಭಾಗ ವರುಣ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾರಂತೆ ಅವ್ರು ಹೇಳ್ತಾ ಇದ್ದಾರೆ ಈ ಬಾರಿ ನಾನು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರೆ ನನ್ನ ರಾಜಕೀಯದಲ್ಲಿ ವಿಧಾನಸಭೆಯ ಕೊನೆಯ ಎಲೆಕ್ಷನ್ ಇದು ಅಂತ ಹೇಳ್ಕೊಳ್ತಿದ್ದಾರೆ ಹಾಗಾದ್ರೆ ವರುಣಾದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಮಗ ಸ್ಪರ್ಧಿಸಲ್ವಾ ಯತೀಂದ್ರ ಅವರು ಸ್ಪರ್ಧಿಸೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಆ ಜಾಗವನ್ನ ಅಥವಾ ಆ ಕ್ಷೇತ್ರವನ್ನ ತಮ್ಮ ತಂದೆಯವರಿಗೆ ಬಿಟ್ಕೊಟ್ಟು ಆ ಕ್ಷೇತ್ರದ ಉಸ್ತುವಾರಿಯನ್ನ ಸಿದ್ದರಾಮಯ್ಯನವರ ಮಗ ಹೊರತಾರಂತೆ ವರುಣಾದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದು ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಡೌಟ್ ಸೊ ಬಾದಾಮಿಯಲ್ಲಿ ಮಗನನ್ನ ಕಣಕ್ಕಿಳಿಸೋದಕ್ಕೆ ಸಿದ್ದರಾಮಯ್ಯನವರು ಒಪ್ತಾ ಇಲ್ವಂತೆ ಅವನು ವರುಣ ಕ್ಷೇತ್ರದ ಉಸ್ತುವಾರಿಯನ್ನೇ ನೋಡ್ಕೊಳ್ಳಿ ನಾನು ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಸೊ ಯತೀಂದ್ರ ಸಿದ್ದರಾಮಯ್ಯನವರನ್ನ ಸೀದಾ ವರುಣ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಎಲೆಕ್ಷನ್ ಅಲ್ಲಿ ಗೆಲ್ಸಿದ್ರು ಕಳೆದ ಬಾರಿ ಆ ಹಿನ್ನೆಲೆಯಲ್ಲಿ ಮಗನಿಗೆ ಕ್ಷೇತ್ರ ಬಿಟ್ಟು ಹೋಗಿ ಬಾದಾಮಿಯಲ್ಲಿ ಸ್ಪರ್ಧಿಸಿದ್ರು ಸಿದ್ದರಾಮಯ್ಯನವರು ಈ ಬಾರಿ ವಾಪಸ್ ಕ್ಷೇತ್ರಕ್ಕೆ ಮರಳ್ತಾರಂತೆ ಸರ್ ನಿಮ್ಮ ಸ್ಪರ್ಧೆ ಎಲ್ಲಿಂದ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಕೊನೆಗಳಿಗೆಲ್ಲಿ ಗೊಂದಲ ಬೇಡ ಹಾಗೇನಿಲ್ಲ ಇನ್ 2 ತಿಂಗಳಲ್ಲಿ ಅಂತಿಮ ತೀರ್ಮಾನ ಮಾಡ್ತೀನಿ ಎಲ್ಲೂ ಕ್ಷೇತ್ರ ಹುಡ್ಕೊಂಡು ಹೋಗೋದು ಬೇಡ ವರುಣಾದಿಂದಲೇ ಸ್ಪರ್ಧೆ ಮಾಡಿ ವರುಣ ಬಗ್ಗೆನೂ ಯೋಚನೆ ಮಾಡಿದೀನಿ ಸರ್ ಯೋಚನೆ ಮಾಡೋದು ಏನಿಲ್ಲ ನೀವು ವರುಣದಿಂದ ಸ್ಪರ್ಧೆ ಮಾಡಿ ಡಾಕ್ಟರ್ ಬಾದಾಮಿಯಿಂದ ಸ್ಪರ್ಧೆ ಮಾಡಲಿ ನೋನೋ ಹಾಗಾಗಲ್ಲ ನೀವು ವರುಣದಿಂದ ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಯಾವ ರಿಸ್ಕ್ ಇರಲ್ಲ ನೋಡ್ರಪ್ಪ ಒಂದಂತೂ ಕ್ಲಿಯರ್ ನಾನು ವರುಣದಿಂದ ಸ್ಪರ್ಧೆ ಮಾಡಿದ್ರೆ ಯತೀಂದ್ರ ಬೇರೆ ಎಲ್ಲೂ ಸ್ಪರ್ಧೆ ಮಾಡಲ್ಲ ಅವನು ಕ್ಷೇತ್ರ ನೋಡಿಕೊಂಡು ವರುಣದಲ್ಲೇ ಇರ್ತಾನೆ ಅವರಿಗೆ ಬೇರೆ ಅವಕಾಶ ಇರುತ್ತಲ್ಲ ಹಾಗಲ್ಲ ಫೈನಲಿ ನಾನು ವರುಣದಿಂದಲೇ ಸ್ಪರ್ಧೆಗೆ ತೀರ್ಮಾನ ಮಾಡಿದ್ರೆ ಅವನೇ ಎಲೆಕ್ಷನ್ ಮಾಡ್ತಾನೆ ಆಯ್ತು ಸರ್ ಅಷ್ಟು ಮಾಡಿ ವರುಣ ನನ್ನ ಕ್ಷೇತ್ರ ಇದು ನನ್ನ ಕೊನೆ ಚುನಾವಣೆ ನೋಡೋಣ ಏನೇನಾಗುತ್ತೆ ಅಂತ ಬಟ್ ಒಂದಂತೂ ಕ್ಲಿಯರ್ ನಾನು ವರುಣದಿಂದ ಸ್ಪರ್ಧೆ ಮಾಡಿದ್ರೆ ಯತೀಂದ್ರನೇ ಕ್ಷೇತ್ರ ನೋಡ್ಕೋತಾನೆ ಬೇರೆ ಕಡೆಯಿಂದ ಸ್ಪರ್ಧೆ ಮಾಡಲ್ಲ ಓಕೆ ಸರ್ ಹಾಗೆ ಆಗ್ಲಿ ನೀವು ಇಲ್ಲಿಂದಲೇ ಸ್ಪರ್ಧೆ ಮಾಡಿ ರಿಸ್ಕ್ ಇರಲ್ಲ ಆಯ್ತು ನೋಡೋಣ ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಒಂದ್ ಕಡೆ ಸುಕೇಶ್ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತೊಂದ್ ಕಡೆ ಕೆಪಿ ನಾಗರಾಜ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ನಾನು ಮೊದಲಿಗೆ ಸುಕೇಶ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಸುಕೇಶ್ ಈಗ ಫಸ್ಟ್ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು ಖುದ್ದು ಅವರಿಗೆ ಒಂದು ಕ್ಲಾರಿಟಿ ಇರಲಿಲ್ಲ ಅನ್ಸುತ್ತೆ ಹಾಗಾದ್ರೆ ಈಗ ಕ್ಲಾರಿಟಿ ಸಿಕ್ಕಿದ್ಯಾ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಶ್ರುತಿ ಖಂಡಿತ ಕಳೆದ ಬಾರಿಯೂ ಕೂಡ ಅಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದ ನಂತರದಲ್ಲಿ ಅವ್ರದ ನೇತೃತ್ವದಲ್ಲಿ ಚುನಾವಣೆಗೆ ಹೋದ ಸಂದರ್ಭದಲ್ಲೂ ಕೂಡ ಅವರು 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಯಾಕಂದ್ರೆ ಅವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರದಿಂದ ಗೆಲುವಿನ ವಿಚಾರದಲ್ಲಿ ಕೆಲವು ಆತಂಕದ ಪರಿಸ್ಥಿತಿ ಇದೆ ಎನ್ನುವಂತ ಮಾತು ಪದೇ ಪದೇ ಅವರ ಬೆಂಬಲಿಗರೇ ಹೇಳಿದ್ರಿಂದ ಸಹಜವಾಗಿ ಅವರಲ್ಲೂ ಒಂದಷ್ಟು ಆತಂಕ ಇತ್ತು 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಒಂದು ಗೆದ್ದರು ಒಂದು ಸೋತರು ಅಂದ್ರೆ ಅವರು ಸ್ಪರ್ಧೆ ಮಾಡ್ತಿದ್ದಂಥ ಚಾಮುಂಡೇಶ್ವರಿಯಿಂದಲೇ ಸೋತು ಅವರು ಮತ್ತೊಂದು ಕಡೆ ಬಾದಾಮಿಯಲ್ಲಿ ಗೆದ್ದಿದ್ರು
ಈ ಬಾರಿಯೂ ಕೂಡ ಮುಖ್ಯಮಂತ್ರಿ ರೇಸ್ಗೆ ಬರಬೇಕು ಅನ್ನುವಂತಹ ಒಂದು ಕನಸನ್ನ ಇಟ್ಟುಕೊಂಡಿರುವಂತಹ ಸಿದ್ದರಾಮಯ್ಯ ಗೆಲ್ಲಲೇಬೇಕಾದಂತಹ ಸೇಫ್ ಆದ ಕ್ಷೇತ್ರವನ್ನು ಹುಡುಕಾಡ್ತಾ ಇದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಅವರ ಹೆಸರನ್ನ ಕೂಡ ಕೇಳಿ ಬಂದಿತ್ತು. ಕೇಳಿ ಬಂದರೂ ಕೂಡ ಅಂತಿಮವಾಗಿ ಸೇಫ್ ಆಗಿ ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಆ ಒಂದೇ ಕ್ಷೇತ್ರದಲ್ಲಿ ಗೆಲ್ಲಬಹುದಾದಂತಹ ಕಾನ್ಫಿಡೆನ್ಸ್ ಅನ್ನು ಕೊಡಬಹುದಾದಂತಹ ಕ್ಷೇತ್ರ ಅಂದರೆ ಅದು ಅವರ ಮಾತೃಕ್ಷೇತ್ರ ಆಗಿರತಕ್ಕಂಥದ್ದು ವರುಣ. ಅಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಾಯ ಅವರ ಬೆಂಬಲಿಗರು ಕೂಡ ಮೊದಲಿಂದ ಮಾಡ್ತಾ ಇದ್ರು. ಹಾಗಾಗಿ ಮೈಸೂರಿನಲ್ಲಿ ತಮ್ಮ ಆಪ್ತರ ಜೊತೆ ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಕಳೆದ ಬಾರಿ ನಡೆದಂಥ ಸಭೆಯಲ್ಲಿ ಅವರು ಒಂದು ಸೂಚ್ಯವಾದ ವಿಚಾರವನ್ನು ಹೇಳಿರುವಂಥದ್ದು, ಈ ಬಾರಿ ನಾನು ವರುಣಕ್ಕೆ ಬರ್ತೀನಿ, ಇಲ್ಲಿಂದಲೇ ನನ್ನ ಅಂತಿಮ ಆದ ಸ್ಪರ್ಧೆ ಕೂಡ ರಾಜಕೀಯ ಜೀವನದ ಚುನಾವಣಾ ರಾಜಕೀಯ ಜೀವನದ ಒಂದು ಅಂತಿಮ ಸ್ಪರ್ಧೆಯನ್ನು ನಾನು ಅಲ್ಲಿಂದಲೇ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ತಮ್ಮ ಆಪ್ತರ ಬಳಿ ಅವರು ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಒಂದು ಕಡೆ ಯತೀಂದ್ರ ಅವರ ಸ್ಪರ್ಧೆಯ ವಿಚಾರ ಬಂದಾಗ ಕ್ಷೇತ್ರವನ್ನು ನೋಡಿಕೊಂಡಿರಲಿ, ಉಳಿದನ್ನು ಅವರು ಹ್ಯಾಂಡಲ್ ಮಾಡ್ತಾರೆ, ನಾನು ರಾಜ್ಯದ ಬೇರೆ ಬೇರೆ ಕಡೆ ಹೋಗಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರೋದ್ರಿಂದ ಅವರ ಆಪ್ತ ವಲಯದಲ್ಲಿ ಮೈಸೂರಿನಲ್ಲಿ ಸ್ಪಷ್ಟವಾಗ್ತಿರುವಂತಹ ವಿಚಾರ ಸಿದ್ದರಾಮಯ್ಯ ಈ ಬಾರಿ ವರುಣಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಶ್ರುತಿ. ಸರಿ ನಾಗರಾಜ್, ಈಗ ವರುಣದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಆ ಭಾಗದಲ್ಲಿ ಅವರ ಕಾರ್ಯಕರ್ತರು ಅಥವಾ ಅವರ ಬೆಂಬಲಿಗರು ಏನಾದರೂ ಹೇಳಿಕೆ ಕೊಟ್ಟಿದ್ದಾರ ಮಾಧ್ಯಮಗಳ ಮುಂದೆ, ಅಥವಾ ಈ ಸುದ್ದಿ ಹರಿದಾಡ್ತಾ ಇದೆಯಾ ಆ ಭಾಗದಲ್ಲಿ ಹೇಗೆ? ಶ್ರುತಿ, ಈಗಾಗಲೇ ಸಿದ್ದರಾಮಯ್ಯನವರನ್ನ ವರುಣಾ ಕ್ಷೇತ್ರದ ಹಲವು ಮುಖಂಡರುಗಳು ಕೂಡ ಈಗಾಗಲೇ ಸಂಪರ್ಕವನ್ನು ಮಾಡಿದ್ದಾರೆ. ಅವರು ಪ್ರತಿ ಬಾರಿ ಹೇಳ್ತಾ ಇರುವಂಥದ್ದು ನೀವು ವರುಣಾ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥದ್ದು. ಯಾಕೆಂದರೆ ಹೇಳಿ ಕೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಇದು ನನ್ನ ಕೊನೆಯ ಚುನಾವಣೆ ಅನ್ನುವಂಥದ್ದು. ಆ ದೃಷ್ಟಿಯಿಂದಾಗಿ ಅವರೇ ಸ್ವತಃ ಎಲಿಯ ಏನು ವರುಣಾ ಕ್ಷೇತ್ರದವರಿರ್ಬೋದು ಅಥವಾ ಅವರ ತವರೂರಿನ ಕ್ಷೇತ್ರದವರಿರ್ಬೋದು ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ನೀವು ಬರಬೇಕು ಅನ್ನುವಂಥದ್ದು. ಆದರೆ ಸಿದ್ದರಾಮಯ್ಯನವರು ಒಂದಂಶವನ್ನು ಮಾತ್ರ ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತು ವರುಣಾ ಕ್ಷೇತ್ರಕ್ಕೆ ಅವ್ರನ್ನ ಆಹ್ವಾನಿಸಿದಾಗ ನಾನು ಬರಲ್ಲ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಈ ದೃಷ್ಟಿಯಿಂದ ನೋಡೋದಾದರೆ ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಕುರ್ಚಿಯ ರೇಸ್ನಲ್ಲಿ ಬಹಳ ಮುಂದಿದ್ದಾರೋ ಇಂಥ ಸಂದರ್ಭದಲ್ಲಿ ಅತ್ಯಂತ ಸೇಫೆಸ್ಟ್ ಆದಂಥ ಕ್ಷೇತ್ರಕ್ಕೆ ಅವ್ರಿಗೆ ಬಹಳ ಮುಖ್ಯ. ಈಗ ಇರುವಂತಹ 224 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಸೇಫ್ ಅಂತ ಕಾಣ್ತಾ ಇರುವಂಥದ್ದು ಕೇವಲ ವರುಣಾ ಕ್ಷೇತ್ರ. ಈ ದೃಷ್ಟಿಯಿಂದಾಗಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಿರುವುದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಜೊತೆಗೆ ಮಗನನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದ ಒಂದು ವೇಳೆ ಚಾಮುಂಡೇಶ್ವರಿಗೆ ಶಿಫ್ಟ್ ಮಾಡುವಂಥ ನಿರ್ಧಾರದಲ್ಲಿ ಸಿದ್ದರಾಮಯ್ಯನವರು ಇಲ್ಲ, ಹಾಗಂತ ಬದಾಮಿಗೂ ಶಿಫ್ಟ್ ಮಾಡುವಂಥ ನಿರ್ಧಾರದಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಯಾಕೆಂದರೆ ವರುಣಾ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡಿದ್ರೆ ಮಗನೇ ಇಲ್ಲಿ ನಿಂತ್ಕೊಂಡು ನೋಡ್ತಾ ಶುರುವಾದರೆ ಯಾವುದೇ ರೀತಿಯಂಥ ಡ್ಯಾಮೇಜ್ಗಳು ಆಗೋದಿಲ್ಲ. ಆಗ ಭವಿಷ್ಯದಲ್ಲಿ ಉದ್ಭವ ಆಗುವಂಥ ಆಪತ್ತುಗಳು ನಿವಾರಣೆಯಾಗ್ಬೋದು. ಕಳೆದ ಬಾರಿ ಆದಂಥ ಮಿಸ್ಕ್ಯಾಲ್ಕುಲೇಷನ್ಸ್ಗಳನ್ನು ಈ ಬಾರಿ ಮಾಡಬಾರ್ದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ತೀರ್ಮಾನ ಆಗಿದೆ. ಈ ದೃಷ್ಟಿಯಿಂದ ಬಹುತೇಕ ವರುಣಾ ಕ್ಷೇತ್ರವನ್ನೇ ಅಂತಿಮ ಮಾಡಿಕೊಳ್ಳುವಂಥ ಸಿದ್ಧತೆಯಲ್ಲಿದ್ದಾರೆ. ಶ್ರುತಿ.